ಓಂ ಶಾಂತಿ ಈ ಆಧ್ಯಾತ್ಮಿಕ ಚಿತ್ರ ಪ್ರದರ್ಶನಿಗೆ ತಮಗೆಲ್ಲರಿಗೂ ಹಾರ್ದಿಕ ಸುಸ್ವಾಗತ ಈ ಆಧ್ಯಾತ್ಮಿಕ ಚಿತ್ರ ಪ್ರದರ್ಶನದಲ್ಲಿ ನಮ್ಮದೇ ಆಗಿರತಕ್ಕಂತ ಜೀವನ ಚರಿತ್ರೆಯನ್ನು ವರ್ಣನೆ ಮಾಡಲಾಗಿದೆ ನಾವೆಲ್ಲರೂ ಸಹ ಜನ್ಮ ಜನ್ಮಾಂತರಗಳಿಂದ ಭಕ್ತಿ ಮಾಡಿದೀವಿ ಆ ಭಕ್ತಿಗೆ ಪ್ರತಿಫಲ ಆಧ್ಯಾತ್ಮಿಕ ಸತ್ಯ ಜ್ಞಾನ ಆ ಜ್ಞಾನಕ್ಕೆ ಪ್ರತಿಫಲ ಸುಖ ಶಾಂತಿ ಗತಿ ಸದ್ಗತಿ ಮುಕ್ತಿ ಜೀವನ್ ಮುಕ್ತಿ ಅದನ್ನು ಕೊಡಲಿಕ್ಕೆ ಪರಮಾತ್ಮ ಶಿವನು ಈ ಸೃಷ್ಟಿಗೆ ಅವತರಣಿಯಾಗಿ ಈ ಆಧ್ಯಾತ್ಮಿಕ ಸಂಸ್ಥೆಯ ಮುಖಾಂತರ ಜಗತ್ತಿಗೆ ಸತ್ಯವಾಗಿರ್ತಕ್ಕಂಥ ಜ್ಞಾನವನ್ನು ಹೇಳ್ತಾರೆ ಅದಕ್ಕೆ ಈ ಆಧ್ಯಾತ್ಮಿಕ ಸಂಸ್ಥೆಯ ಹೆಸರು ಪ್ರಜಾಪಿತ ಬ್ರಹ್ಮಕುಮಾರೀಸ್ ಈಶ್ವರೀಯ ವಿಶ್ವವಿದ್ಯಾಲಯ ಈಶ್ವರೀಯ ವಿಶ್ವವಿದ್ಯಾಲಯ ಅಂದರೆ ಏನು ಇಲ್ಲಿ ನಾಲ್ಕು ಶಬ್ದಗಳಿದೆ ಈಶ್ವರೀಯ ವಿಶ್ವ ವಿದ್ಯಾಲಯ ಈಶ್ವರೀಯ ಅಂತ ಹೇಳಿದ್ರೆ ಈಶ್ವರನ ಅಂತ ಹೇಗೆ ಭಾರತೀಯ ಅಂತ ಹೇಳಿದಾಗ ಭಾರತದವನು ಅಂತ ಹೇಳಲಾಗತ್ತಲ್ಲ ಹಾಗೆ ಈಶ್ವರೀಯ ಅಂತ ಹೇಳಿದ್ರೆ ಈಶ್ವರನ ಹಾಗೆ ಇಡೀ ವಿಶ್ವ ಇಡೀ ಜಗತ್ತು ಈಶ್ವರನದು ಜಗತ್ತು ಅಂತ ಹೇಳಿದ್ರೆ ಅನೇಕ ಜಾತಿ ಮಠ ಪಂಥ ಧರ್ಮ ಎಲ್ಲವೂ ಸೇರಿಬಿಟ್ಟಿದ್ದಕ್ಕೆ ಜಗತ್ತು ಅಂತ ಹೇಳಲಾಗತ್ತೆ ಹಾಗೆ ಈಶ್ವರನು ಇಡೀ ಜಗತ್ತಿಗೆ ವಿಶ್ವಕ್ಕೆ ಬೇಕಾಗಿರತಕ್ಕಂಥ ವಿದ್ಯೆ ವಿದ್ಯೆ ಅಂತ ಹೇಳಿದ್ರೆ ಜ್ಞಾನ ಅರಿವು ತಿಳುವಳಿಕೆ ನಾಲೆಡ್ಜ್ ಇದನ್ನು ಹೇಳ್ತಕ್ಕಂಥ ಆಲಯ ಸಂಸ್ಥಾನ ಹಾಗಾದರೆ ಈ ಪ್ರಜಾಪಿತ ಬ್ರಹ್ಮಕುಮಾರೀಸ್ ಈಶ್ವರೀಯ ವಿಶ್ವವಿದ್ಯಾಲಯ ಇದರ ಫೌಂಡರ್ ಪ್ರಜಾಪಿತ ಬ್ರಹ್ಮ ಅಂತ ಇವರ ಹೆಸರು ದಾದಾ ಲೇಖರಾಜ್ ಅಂತ 1936 ಇವರಿಗೆ 60 ವಯಸ್ಸಾಗಿರುತ್ತೆ ಜೀವನದಲ್ಲಿ ಭಾಳಷ್ಟು ಮಹಾನ್ ವ್ಯಕ್ತಿ ಜೀವನದಲ್ಲಿ 12 ಜನ ಗುರುಗಳು ಮಾಡಿಕೊಂಡಿರ್ತಾರೆ ಒಮ್ಮೆ ಇವರು ಕಾಶಿ ವಿಶ್ವನಾಥನ ದರ್ಶನ ಮಾಡಲಿಕ್ಕೆ ಹೋದಾಗ ಕಾಶಿ ವಿಶ್ವನಾಥನನ್ನು ದರ್ಶನ ಮಾಡಿ ಹೊರಗಡೆ ಕೂತ್ಕೊಂಡಿರುವಾಗ ಇಡೀ ಸೃಷ್ಟಿ ಬಾಂಬುಗಳು ಹಾಗೂ ಪ್ರಕೃತಿ ವಿಕೋಪಗಳ ಮುಖಾಂತರ ವಿನಾಶ ಆಗ್ತಕ್ಕಂಥ ಭಯಂಕರ ಸಾಕ್ಷಾತ್ಕಾರ ಆಗುತ್ತೆ ಎಲ್ಲ ಆತ್ಮಗಳು ದೇಹ ಬಿಟ್ಟು ಹಾಹಾಕಾರ ಮಾಡ್ತಾ ಆತ್ಮಗಳು ಮೇಲೆ ಹೋಗ್ತಾ ಇರ್ತಾರೆ ಇವರಿಗೆ ಭಾಳ ದುಃಖ ಆಗುತ್ತೆ ಇಷ್ಟೆಲ್ಲ ವಿನಾಶ ಆಗುತ್ತಾ ಪ್ರಕೃತಿ ಆಪತ್ತುಗಳು ಬಾಂಬು ದಾಳಿಗಳಾಗುತ್ತಾ ಎಲ್ಲ ವಿನಾಶ ಆಗಿ ಹೋಗ್ತಾರೆ ಏನಿದು ಆಶ್ಚರ್ಯ ಅಂತ ಕಣ್ಣಲ್ಲಿ ಧಾರಾಕಾರವಾಗಿ ನೀರು ಸುರಿಲಿಕ್ಕೆ ಪ್ರಾರಂಭ ಆಗುತ್ತೆ ಇವರಿಗೆ ಆಶ್ಚರ್ಯ ಅದೇ ಗುಂಗಲ್ಲಿ ಅದೇ ಚಿಂತೆಯಲ್ಲಿ ಅದೇ ವಿಚಾರದಲ್ಲಿ ಮನೆಗೆ ಬರ್ತಾರೆ ಮನೆಗೆ ಬಂದಾಗ ಮನೆಯಲ್ಲಿ ಗುರುಗಳ ಪ್ರವಚನಕ್ಕೆ ಆ ಕಾಲದಲ್ಲಿ ಕಾಶಯಾತ್ರೆ ಅಂತ ಹೇಳಿದ್ರೆ ಭಾಳಷ್ಟು ಅದಕ್ಕೆ ಮಹತ್ವ ಇರುತ್ತೆ ಗುರುಗಳ ಪ್ರವಚನ ಮನೆಯಲ್ಲಿ ದೊಡ್ಡ ಗುರುಗಳು ಬಂದಿದ್ದಾರೆ ಗುರು ಲಾಲ್ಜಿ ಮಹಾರಾಜ್ ಅಂತ ಮನೆಯೆಲ್ಲ ದೊಡ್ಡ ಸಭೆ ಸೇರಿದೆ ಮನೆಯಲ್ಲೆಲ್ಲ ಬಂಧು ಬಾಂಧವರು ಸಂಬಂಧಿಗಳೆಲ್ಲ ಸೇರಿಕೊಂಡಿದ್ದಾರೆ ಇವರು ಪರಿವಾರದೆಲ್ಲ ಗುರುಗಳ ಎದುರುಗಡೆ ಕೂತ್ಕೊಂಡಿದ್ದಾರೆ ಇದ್ದಕ್ಕಿದ್ದ ಹಾಗೆ ಆ ಗುರುಗಳ ಸಭೆಯಿಂದ ಎದ್ದು ಹೋಗ್ಬೇಕಂತ ಮನಸ್ಸು ಬರುತ್ತೆ ಎದ್ದು ಹೋಗ್ಬಿಟ್ಟು ರೂಮಲ್ಲಿ ಕೂತ್ಕೊಳ್ತಾರೆ ಅವಾಗ ಜನಗಳಿಗೆ ಆಶ್ಚರ್ಯ ಯಾವತ್ತೂ ಸಹ ಗುರುಗಳ ಸಭೆಯಿಂದ ಎದ್ದು ಹೋಗದೇ ಇರತಕ್ಕಂಥ ವ್ಯಕ್ತಿ ಇವತ್ತಾಕೆ ಎದ್ದು ಹೋದರು ಏನಾಗಿದೆ ಏನೋ ತೊಂದರೆ ಆಗಿದೆ ಅಂತ ಇವರ ಹೆಂಡತಿ ಇವರ ಸೊಸೆಗೆ ಮಾತ್ರ ಆಶ್ಚರ್ಯ ಆಗುತ್ತೆ ಅವರು ಹೋಗ್ಬಿಟ್ಟು ನೋಡಿದಾಗ ಇಡೀ ಆ ಎಲ್ಲಿ ಕೂತ್ಕೊಂಡಿದ್ದಾರಲ್ಲ ರೂಮು ಆ ರೂಮೆಲ್ಲ ಪ್ರಕಾಶಮಾನವಾಗಿ ಬೆಳಗ್ತಾ ಇರ್ತದೆ ಹಣೆಯ ಮಧ್ಯದಲ್ಲಿ ಜ್ಯೋತಿಯ ಸಂಕೇತ ಮುಖದಿಂದ ಕಣ್ಣುಗಳಿಂದ ಪ್ರಕಾಶದ ಕಿರಣಗಳು ಮುಖದಿಂದ ಶಬ್ದಗಳು ಬರ್ತಾ ಇರುತ್ತೆ ನಿಜಾನಂದ ಸ್ವರೂಪಂ ಶಿವೋಹಂ ಶಿವೋಹಂ ಪ್ರಕಾಶ ಸ್ವರೂಪಂ ಶಿವೋಹಂ ಶಿವೋಹಂ ಜ್ಞಾನ ಸ್ವರೂಪಂ ಶಿವೋಹಂ ಶಿವೋಹಂ ಆಮೇಲೆ ಕೇಳ್ತಾರೆ ವಾತಾವರಣ ಸಾಧಾರಣ ಆದಮೇಲೆ ಬಾಬಾ ಯಾತಕ್ಕೆ ಎದ್ದು ಬಂದರೆ ಏನಾಯಿತು ಗುರುಗಳಿಗೆ ಡಿಸ್ರಿಗಾರ್ಡ್ ಮಾಡ್ದಂಗೆ ಆಯ್ತಲ್ಲ ಯಾವತ್ತೂ ನೀವು ಎದ್ದು ಬರ್ತಾ ಇರಲಿಲ್ಲ ಇವತ್ತಾಕೆ ಎದ್ದು ಬಂದರೆ ಆವಾಗ ನಾನು ಎಲ್ಲಿದ್ದೀನಿ ಯಾವುದೋ ಒಂದು ಅದ್ಭುತವಾಗಿರ್ತಕ್ಕಂಥ ಬೆಳಕು ಹಾಗೂ ಶಕ್ತಿ ನನ್ನನ್ನು ಆಕರ್ಷಣೆ ಮಾಡ್ತು ಆ ಶಕ್ತಿ ಯಾವುದು ಆ ಬೆಳಕು ಯಾವುದು ಆ ಲೈಟ್ ಯಾವುದು ಆ ಲೈಟ್ ಮೈಟ್ ಯಾವುದು ಅಂತ ಹೀಗೆ ಸುತ್ತಮುತ್ತ ನೋಡ್ಲಿಕ್ಕೆ ಶುರು ಮಾಡಿದ್ರು ಮತ್ತು ಹೇಳಿದ್ರು ಆ ಜ್ಯೋತಿ ಆ ಬೆಳಕಿತ್ತಲ್ಲ ಅದು ಹೇಳ್ತು ಇಂತಹ ಮೇಲಿಂದ ಮತ್ತೆ ಚಿಕ್ಕ ಚಿಕ್ಕವಾಗಿರ್ತಕ್ಕಂಥ ಆತ್ಮಗಳು ಸಿತಾರೆ ಹಾಗೆ ಕೆಳಗಡೆ ಬಂದುಬಿಟ್ಟು ರಾಧಾ ಕೃಷ್ಣ ಲಕ್ಷ್ಮೀ ನಾರಾಯಣನಾಗೆ ದೇವತೆಗಳಾಗ್ತಾಯಿದ್ರು ಇಂತಹ ದೈವೀ ಸೃಷ್ಟಿಯನ್ನು ಸ್ಥಾಪನೆ ಮಾಡಲಿಕ್ಕೆ ನನ್ನ ಕಾರ್ಯದಲ್ಲಿ ಸಹಕಾರ ಮಾಡಬೇಕು ಆವಾಗ ನನಗೆ ಆಶ್ಚರ್ಯ ಆ ಜ್ಯೋತಿ ಯಾವುದು ಆ ಒಂದು ಪ್ರಕಾಶಮಾನವಾಗಿರ್ತಕ್ಕಂಥ ಪ್ರಪಂಚ ಆ ಪ್ರಕಾಶಮಾನವಾಗಿರ್ತಕ್ಕಂಥ ಆಕರ್ಷಣೀಯಮಯ ಆಗಿರತಕ್ಕಂಥ ಆ ಪ್ರಪಂಚದಿಂದ ಆ ಜ್ಯೋತಿ ಬಂದುಬಿಟ್ಟು ನನ್ನಲ್ಲಿ ಪ್ರವೇಶ ಆಯಿತು ತನ್ನ ಪರಿಚಯ ಹೇಳ್ತಾ ಇತ್ತು ಆ ಲೈಟ್ ಯಾವುದು ಆ ಮೈಟ್ ಯಾವುದು ಅಂತ ಆಮೇಲೆ ಇವರನ್ನು ನೋಡಿದ್ರೆಗೆಲ್ಲ ಜ್ಯೋತಿಯ ಸಾಕ್ಷಾತ್ಕಾರ ಕೃಷ್ಣನ ಸಾಕ್ಷಾತ್ಕಾರ ಸ್ವರ್ಗದ ಸಾಕ್ಷಾತ್ಕಾರ ಆ ಸಮಯದಲ್ಲಿ 350-400 ಜನ ಪರಿವಾರ ಸಮೇತರಾಗಿ ಸಮರ್ಪಣೆ ಆಗ್ತಾರೆ ಇವರು ತಮ್ಮೆಲ್ಲ ಸಂಪತ್ತನ್ನು ಒಂದು ಮಹಿಳಾ ಟ್ರಸ್ಟ್ ಅಂತ ಮಾಡ್ತಾರೆ ಅದಕ್ಕೆ ಹೆಸರು ಕೊಡ್ತಾರೆ ಓಂ ಮಂಡಳಿ ಅಂತ ಹೀಗೆ 1936 to 1950 ಹೈದರಾಬಾದ್ ಸಿಂಧ್ ಪ್ರಾಂತದಲ್ಲಿ ಓಂ ಮಂಡಳಿ ರೂಪದಲ್ಲಿ ಸಂಸ್ಥೆ ಡೆವಲಪ್ ಆಗುತ್ತೆ ಆಮೇಲೆ ಹೈದರಾಬಾದ್ ಸಿಂಧ್ ಪ್ರಾಂತದಿಂದ 1950 ಮೌಂಟ್ ಅಬ್ಬಗೆ ಶಿಫ್ಟ್ ಮಾಡ್ತಾರೆ ಈಗ ದೇಶ ವಿದೇಶಗಳಲ್ಲಿ ಸಾವಿರಾರು ಬ್ರಾಂಚ್ಗಳ ಮುಖಾಂತರ
150 ದೇಶಗಳಲ್ಲಿ ಈ ಆಧ್ಯಾತ್ಮಿಕ ಸಂಸ್ಥೆ ತನ್ನ ಸರ್ವಶ್ರೇಷ್ಠ ಕಾರ್ಯವನ್ನು ಮಾಡ್ತಾ ಇದೆ. ಹೀಗೆ ಪರಮಾತ್ಮ ಶಿವನು ಇವರ ಮಾಧ್ಯಮದ ಮುಖಾಂತರ ಜಗತ್ತಿಗೆ ಯಾವ ಸತ್ಯ ಜ್ಞಾನ ಹೇಳಿದ ಅಂತ ಮುಂದೆ ಹೇಳಿದ್ದಾರೆ. ಹೀಗೆ ನಾವೆಲ್ಲರೂ ಸಹ ಜನ್ಮ ಜನ್ಮಾಂತರಗಳಿಂದ ಭಕ್ತಿ ಮಾಡಿದ್ದೀವಿ, ಅದರ ಫಲವನ್ನು ಕೊಡಲಿಕ್ಕೆ ಪರಮಾತ್ಮ ಶಿವಬಾಬಾ ಬ್ರಹ್ಮ ಬಾಬರವರ ಮಾಧ್ಯಮದ ಮುಖಾಂತರ ಈ ಆಧ್ಯಾತ್ಮಿಕ ಸಂಸ್ಥೆಯಲ್ಲಿ ಜ್ಞಾನ ಹೇಳ್ತಾರೆ. ಹಾಗಾದರೆ ಅವರು ಯಾವ ಜ್ಞಾನ ಹೇಳಿದ್ರಂತ ಇಲ್ಲಿ ವರ್ಣನೆ ಮಾಡಲಾಗಿದೆ. ನಾವೆಲ್ಲ ಭಕ್ತಿ ಮಾಡುವಾಗ ಮೊದಲು ಪರಮಾತ್ಮ ಶಿವನನ್ನು ಜ್ಯೋತಿರ್ಲಿಂಗದ ರೂಪದಲ್ಲಿ ಪೂಜೆ ಮಾಡ್ತಾರೆ. 12 ಜ್ಯೋತಿರ್ಲಿಂಗ ಸೌರಾಷ್ಟ್ರೇ ಸೋಮನಾಥಂಚೆ ಶ್ರೀಶೈಲೆ ಮಲ್ಲಿಕಾರ್ಜುನ ಉಜ್ಜಯಿನಿ ಮಹಾಕಾಲೆ, ಹೀಗೆ 12 ಜ್ಯೋತಿರ್ಲಿಂಗ. ಜೊತೆ ಜೊತೆಯಲ್ಲಿ ನಾವೆಲ್ಲರೂ ಕೂಡ ದೇವತೆಗಳನ್ನು ಪೂಜೆ ಮಾಡ್ತೇವೆ. ಹೇಗೆ ರಾಧಾ ಕೃಷ್ಣ ಲಕ್ಷ್ಮೀ ನಾರಾಯಣ ಬ್ರಹ್ಮ ವಿಷ್ಣು ಶಂಕರ ರಾಮ ಸೀತೆ ಇಂಥ ದೇವಿ ದೇವತೆಗಳು. ಈಗ ದೇವತೆಗಳಿಗೆ ನಮ್ಮ ಹಾಗೆ ನಿಮಗೆ ಶರೀರ ಇದೆಯೇ ಇಲ್ವ? ದೇವತೆಗಳಿಗೆ ಶರೀರ ಇದೆ. ಹಾಗಾದರೆ ಯಾರಿಗೆ ಶರೀರ ಇದೆಯೋ ಆ ಶರೀರ ಇರ್ತಕ್ಕಂಥ ವ್ಯಕ್ತಿಗಳು ಆಕಾಶದಲ್ಲೂ ಬದುಕಲಿಕ್ಕೆ ಬರೋದಿಲ್ಲ, ನೆಲದ ಕೆಳಗಡೆ ಬದುಕಲಿಕ್ಕೆ ಬರೋದಿಲ್ಲ. ಭೌತಿಕ ದೇಹ ಇದೆ ಅಂದರೆ ದೇಹದ ಜಗತ್ತು ಬೇಕೇ ಬೇಕು. ಹಾಗಾದರೆ ದೇವತೆಗಳು ಬೇರಾರೂ ಅಲ್ಲ, ನಾವೇ ಮನುಷ್ಯಾತ್ಮರು. ನಾವೇ ಮನುಷ್ಯಾತ್ಮರು. 5000 ವರ್ಷಗಳ ಹಿಂದೆ ಇದೇ ಭಾರತ ಭೂಮಿಯಲ್ಲಿ ದೈವಿ ಗುಣಗಳಿಂದ ಸಂಪನ್ನವಾಗಿದ್ವಿ. ಮನುಷ್ಯಾತ್ಮನಲ್ಲಿ ದೇವತಾ ಗುಣಗಳಿದ್ದಾಗ ಇಡೀ ಸೃಷ್ಟಿ ಪ್ರಕೃತಿ ಪಶು ಪಕ್ಷಿಗಳ ಆದಿಯಾಗಿ ಪಂಚತತ್ವಗಳು ಪೃಥ್ವಿ ಜಲ ವಾಯು ಅಗ್ನಿ ಆಕಾಶ ಎಲ್ಲವೂ ಕೂಡ ಸಮೃದ್ಧ ಸಂಪನ್ನವಾಗಿರುತ್ತೆ. ಅದಕ್ಕೆ ವೈಕುಂಠ ಸ್ವರ್ಗ ಅಂತ ಹೇಳ್ತಾರೆ. ಸ್ವರ್ಗ ಅಂದರೆ ಮೇಲೆಲ್ಲೋ ಒಂದು ಲೋಕ ಆಕಾಶದಲ್ಲಿ, ಕೆಳಗಡೆ ಇನ್ನೊಂದು ಲೋಕ ಅಂತ ಪ್ರಶ್ನೆ ಇಲ್ಲ. ಇದೇ ಭಾರತ ಭೂಮಿಯಲ್ಲಿ ನಾವೇ ಮನುಷ್ಯಾತ್ಮರು, ದೈವಿ ಗುಣಗಳಿಂದ ಸಂಪನ್ನವಾಗಿರ್ತಕ್ಕಂಥ ಸ್ಥಿತಿಗೆ ಸ್ವರ್ಗ ಅಂತ ಹೇಳ್ತಾರೆ. ಹಾಗಾದ್ರೆ ನಾವೆಲ್ಲ ದೇವತೆಗಳಾಗಿದ್ದೀವಿ ಅಂತ ಹೇಳಿದ್ರೆ ಇದನ್ನು ಒಪ್ಕೊಳ್ಳೋದು ಕಷ್ಟನೋ ಸುಲಭನೋ ಸರ್? ಕೆಲವರಿಗೆ ಭಾಳ ಕಷ್ಟ ಸರ್. ನಾವು ಸಾಧಾರಣ ವ್ಯಕ್ತಿಗಳು ಇಂಥ ಗುಣಸಂಪನ್ನ ರಾಧಾ ಕೃಷ್ಣ ಲಕ್ಷ್ಮೀ ನಾರಾಯಣ ಇಂಥ ದೇವತೆಗಳಾಗಲಿಕ್ಕೆ ಹೇಗಿರಿ ಸಾಧ್ಯ ಅಂತ ಪ್ರಶ್ನೆ ಬರ್ತದೆ. ಈಗ ನಾನು ನಿಮಗೆ ಪ್ರಶ್ನೆ ಕೇಳ್ತೀನಿ. ಈಗ ನಿಮಗೆ ದೇಹ ಇದೆ, ಈ ದೇಹಕ್ಕೆ ಜನ್ಮ ಕೊಡಲಿಕ್ಕೆ ಯಾರು ಬೇಕು? ಅಪ್ಪ ಅಮ್ಮಗಳು ಬೇಕು. ಹಾಗಾದರೆ ಶರೀರಕ್ಕೆ ಜನ್ಮ ಕೊಡಲಿಕ್ಕೆ ಅಪ್ಪ ಅಮ್ಮಗಳು ಬೇಕು. ಹಾಗಾದರೆ ಅಪ್ಪ ಅಮ್ಮನಿಗೂ ಶರೀರ ಇದೆ, ಅವ್ರಿಗೆ ಜನ್ಮ ಕೊಡಲಿಕ್ಕೆ ಅವರ ಅಪ್ಪ ಅಮ್ಮ. ಹಾಗಾದರೆ ಅವರ ಅಪ್ಪ ಅಮ್ಮನಿಗೂ ಶರೀರ ಇದೆ, ಜನ್ಮ ಕೊಡಲಿಕ್ಕೆ ಅವರ ಅಪ್ಪ ಅಮ್ಮ. ಹಾಗಾದರೆ ಒಂದು ಮಾತು ನಮಗೆ ಕ್ಲಿಯರ್ ಆಯಿತು, ನಾವು ಯಾವುದೇ ಅನಿಮಲ್ ಜನರೇಷನ್ ಅಲ್ಲ, ನಾವೆಲ್ಲ ಹ್ಯೂಮನ್ ಜನರೇಷನ್. ನಮಗಿಂತ ಹಿಂದಿನವರು ಮನುಷ್ಯರಲ್ವ? ಹಾಗೆ ನಮಗಿಂತ ಹಿಂದಿನವರು ಇದ್ದರಲ್ಲ, ನಮ್ಮ ಅಪ್ಪ ಅಜ್ಜನ ಕಾಲದಲ್ಲಿ, ಅಯ್ಯೋ ಆ ಕಾಲ ಎಷ್ಟು ಚೆನ್ನಾಗಿತ್ತು ರೀ, ಊರು ಎಷ್ಟು ಚೆನ್ನಾಗಿತ್ತು, ಜನಗಳು ಎಷ್ಟು ಒಳ್ಳೆಯವರಿದ್ದರು, ಎಷ್ಟು ಪರಸ್ಪರ ಸ್ನೇಹ ಪ್ರೀತಿ ಇತ್ತು ಅಂತ ನೆನಪು ಮಾಡ್ಕೊತೀವಲ್ಲ. ಇದರ ಅರ್ಥ ನಮ್ಮ ಅಪ್ಪ ಅಜ್ಜನಿಗಿಂತಲೂ ಹಿಂದಿನವರು ಇನ್ನೂ ಚೆನ್ನಾಗಿದ್ದರು, ಅದಕ್ಕಿಂತ ಹಿಂದಿನವರು ಮತ್ತು ಚೆನ್ನಾಗಿದ್ದರು, ಅದಕ್ಕಿಂತ ಹಿಂದೆ ಮತ್ತೂ ಚೆನ್ನಾಗಿದ್ದರು. ಒಪ್ಕೊಂಡ್ರ ಸರ್? ಸರಿ. ಈಗ ನಾವು ಯಾವ ಯುಗದಲ್ಲಿ ಇದ್ದೀವಿ? ಕಲಿಯುಗದಲ್ಲಿ. ಹಾಗಾದರೆ ಇದೇ ಪ್ರಕಾರ ನೀವು ಹಿಂದಕ್ಕೆ ಹೋಗ್ರಿ, ಕಲಿಯುಗಕ್ಕಿಂತಲೂ ಹಿಂದಕ್ಕೆ ಹೋದರೆ ದ್ವಾಪರಯುಗ, ಇನ್ನೂ ಹಿಂದಕ್ಕೆ ಹೋಗ್ರಿ ತ್ರೇತಾಯುಗ, ಅದಕ್ಕಿಂತ ಹಿಂದಕ್ಕೆ ಹೋದರೆ ಸತ್ಯುಗದಲ್ಲಿ ನಾವೇ ಗುಣಸಂಪನ್ನ ದೇವತೆಗಳು. ಆದರೆ ಇಷ್ಟು ಮರ್ತುಬಿಟ್ಟಿದ್ದೀವಿ, ಇಷ್ಟು ಮರ್ತುಬಿಟ್ಟಿದ್ದೀವಿ, ಜನನ ಮರಣಗಳ ಚಕ್ರದಲ್ಲಿ ಬರ್ತಾ ಮರ್ತುಬಿಟ್ಟಿದ್ದೀವಿ. ಈಗ ಅದನ್ನು ಸ್ವಯಂ ಪರಮಾತ್ಮ ಶಿವನೇ ಬಂದೊಟ್ಟಿಗೆ ನಮಗೆ ನೆನಪಿಸಿಕೊಡ್ತಾರೆ, ನಾವೇ ಮನುಷ್ಯಾತ್ಮರು, ದೈವಿ ಗುಣಗಳಿಂದ ಸಂಪನ್ನವಾಗಿದ್ದೀವಿ, ಆ ಸಮಯಕ್ಕೆ ಸ್ವರ್ಗ ಅಂತ ಹೇಳಲಾಯಿತು. ಹೀಗಾದ್ರೆ ಆ ಸತ್ಯುಗ ಮುಗಿಸಿ, ತ್ರೇತಾಯುಗ ಮುಗಿಸಿ, ದ್ವಾಪರಯುಗ ಮುಗಿಸಿ ಈಗ ಎಲ್ಲಿದ್ದೀವಿ? ಹೀಗೆ ನಾವೆಲ್ಲರೂ ಸಹ ಆತ್ಮಗಳು ಹುಟ್ಟು ಸಾವಿನ ಚಕ್ರದಲ್ಲಿ ಬರ್ತಾ ಸತ್ಯುಗ ಮುಗಿಸಿ, ತ್ರೇತಾಯುಗ ಮುಗಿಸಿ, ದ್ವಾಪರಯುಗ ಮುಗಿಸಿ ಈಗ ಕಲಿಯುಗದಲ್ಲಿದ್ದೀವಿ. ಅಲ್ಲೂ ಮನುಷ್ಯರಿದ್ದಾರೆ, ಇಲ್ಲೂ ಮನುಷ್ಯರು. ಅಲ್ಲೂ ಪ್ರಕೃತಿ, ಇಲ್ಲೂ ಪ್ರಕೃತಿ. ಅಲ್ಲೂ ಮಹಲ್ಗಳಿವೆ, ಇಲ್ಲೂ ಮಹಲ್ಗಳಿವೆ. ಆದರೆ ಪ್ರಕೃತಿ ಪ್ರದೂಷಣೆಯಾಗಿದೆ, ಮನುಷ್ಯಾತ್ಮರಲ್ಲಿ ಅಶಾಂತಿ ದುಃಖ ಇದೆ, ಭೌತಿಕ ರೂಪದಲ್ಲಿ ಬಹಳ ಸಂಪತ್ತು, ಆದರೆ ಆಧ್ಯಾತ್ಮಿಕ ಸಂಪತ್ತು ಇಲ್ಲದೇ ಇರೋದ್ರಿಂದ ಎಲ್ಲವೂ ಇದ್ದರೂ ಕೂಡ ಜಗತ್ತು ಯಾವ ಕಡೆ ಹೋಗ್ತಾ ಇದೆ? ವಿನಾಶದ ಕಡೆಗೆ. ಅದಕ್ಕೆ ಸರ್ವಜ್ಞ ಒಂದು ಕಡೆ ಹೇಳ್ತಾರೆ, ತಲೆ ತಲೆಗೆ ಬಡಿದಾಟ ತಲೆಗೊಬ್ಬತ ಹಿರಿಯ ಕೊಲೆಗೆಲಸವಾಗಿ ದಿನಕೂಲಿ ಇನ್ನೇನು ಕಲಿಕಾಲ ಮಹಿಮೆ ಸರ್ವಜ್ಞ. ಕೂಲಿ ಕೊಟ್ಟು ಕೊಲೆ ಮಾಡಿಸೋ ಸಮಯ, ಅದಕ್ಕಿಂತ ಕಲಿಕಾಲ ಇನ್ನೆಷ್ಟು ವರ್ಣನೆ ಮಾಡಲಿ. ನರಕ ಅಂದರೆ ಮತ್ತೊಂದು ಲೋಕ ಇಲ್ಲ, ಈಗಿರ್ತಕ್ಕಂಥ ದುಃಖದ ಪ್ರಪಂಚ. ಹಾಗಾದರೆ ಅನೇಕ ಜಾತಿ ಮಠ ಪಂಥ ಧರ್ಮ ಭಕ್ತಿ ಪೂಜೆ ಸಾಧು ಸಂತರು ಮಹಾತ್ಮರು ಗುರುಗಳು ಮಠಗಳು ಮಂದಿರಗಳು ದಿನ ದಿನಕ್ಕೂ ಜಾಸ್ತಿ ಆಗ್ತಾ ಇದೆ, ಆದರೆ ಜಗತ್ತು ಯಾವ ಕಡೆ ಹೋಗ್ತಾ ಇದೆ? ವಿನಾಶದ ಕಡೆಗೆ. ಹೀಗೆ ಯಾರೂ ರಕ್ಷಕರಿಲ್ಲದಿರುವಾಗ
ಪರಮ ರಕ್ಷಕನಾಗಿರ್ತಕ್ಕಂಥ ಪರಮಾತ್ಮ ಶಿವನೇ ಬಂದ್ಬಿಟ್ಟು ಸತ್ಯವಾಗಿರ್ತಕ್ಕಂಥ ಜ್ಞಾನ ಹೇಳ್ತಾರೆ. ಹೀಗೆ ಕಲಿಯುಗದಲ್ಲಿ ಅನೇಕ ಜಾತಿ ಮಠ ಪಂಥ ಧರ್ಮ ಭಕ್ತಿ ಪೂಜೆ ಸಾಧು ಸಂತರು ಮಹಾತ್ಮರು ಗುರುಗಳು ಮಠಗಳು ಮಂದಿರಗಳು ದಿನದಿನಕ್ಕೂ ಜಾಸ್ತಿ ಆಗ್ತಾ ಇದ್ದಾವೆ. ಎಲ್ಲಿ ನೋಡಿದರೂ ಅಶಾಂತಿ ದುಃಖ. ಒಂದು ಕಡೆ ಕೊಲೆ ಸುಲಿಗೆ ಅನ್ಯಾಯ ಅತ್ಯಾಚಾರ ಯುದ್ಧ ಕಲಹಕ್ಲೇಶಗಳು ನಡೀತಾ ಇದೆ. ಇಲ್ಲಿ ಮೊದಲಾದರೂ ಕೂಡ ಹಿರಿಯರಲ್ಲಿ ಗೌರವ ಕಿರಿಯರಲ್ಲಿ ಪ್ರೀತಿ ಸ್ನೇಹ ಭಾವನೆ ಇತ್ತು. ಆದರೆ ಈಗ ನೋಡಿದ್ರೆ ಇಡೀ ಜಗತ್ತಲ್ಲಿ ಇಂಥ ಅಶಾಂತಿ ದುಃಖ ಹೆಚ್ಚಾಗಿದೆ. ಅದಕ್ಕೆ ಇಲ್ಲಿ ಗ್ಲೋಬನ್ನು ಉಲ್ಟ ತೋರಿಸಲಾಗಿದೆ. ಗ್ಲೋಬೇನು ಉಲ್ಟ ಆಗಲಿಲ್ಲ, ಆ ಭೂಮಂಡಲದ ಮೇಲೆ ಇರತಕ್ಕಂಥ ಮನುಷ್ಯಾತ್ಮನ ಸ್ಥಿತಿಗತಿ ಉಲ್ಟ ಆಗಿದೆ. ಎಲ್ಲಿವರಿಗೆ ಮನುಷ್ಯಾತ್ಮ ಪರಿವರ್ತನೆ ಆಗೋದಿಲ್ಲ ಅಲ್ಲಿವರಿಗೆ ಜಗತ್ತನ್ನು ಪರಿವರ್ತನೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಹಾಗಾದ್ರೆ ಮನುಷ್ಯಾತ್ಮ ಈಗ ವೈಜ್ಞಾನಿಕ ರೂಪದಲ್ಲಿ ಹಕ್ಕಿಯಂತೆ ಆಕಾಶದಲ್ಲಿ ಹಾರಾಡಬಲ್ಲ, ನೀರಿನಲ್ಲಿ ಮೀನಂತೆ ಈಜಾಡಬಲ್ಲ, ಇಷ್ಟೆಲ್ಲ ವೈಜ್ಞಾನಿಕ ಸಂಶೋಧನೆಗಳನ್ನು ಮಾಡಿದ್ದರೂ ಸಹ ಆಧ್ಯಾತ್ಮಿಕ ಸತ್ಯವಾದ ನಾನು ಯಾರು ಭಗವಂತ ಯಾರು ಈ ಸತ್ಯದ ಅರಿವಿಲ್ಲದೇ ಇರೋದರಿಂದ ಎಲ್ಲವೂ ಇದ್ದರೂ ಕೂಡ ಜಗತ್ತು ವಿನಾಶದ ಕಡೆಗೆ ಹೋಗ್ತಾ ಇದೆ. ಇಂತಹ ಸಮಯದಲ್ಲಿ ಯಾರಿಂದಲೂ ರಕ್ಷಣೆ ಮಾಡಲಿಕ್ಕೆ ಆಗದೇ ಇರುವಾಗ ಪರಮ ರಕ್ಷಕ ಶಿವನು ಪರಮಾತ್ಮ ಶಿವನು ಈ ಸೃಷ್ಟಿಗೆ ಬಂದುಬಿಟ್ಟು ಸತ್ಯ ಜ್ಞಾನ ಹೇಳ್ತಾನೆ. ಹೀಗೆ ಜಗತ್ತಲ್ಲಿ ಅಶಾಂತಿ ದುಃಖ ಹೆಚ್ಚಾಗಿರುವಾಗ ಜಗತ್ತನ್ನು ಯಾರಿಂದಲೂ ರಕ್ಷಣೆ ಮಾಡಲಿಕ್ಕೆ ಆಗದೇ ಇರುವಾಗ ಜಗತ್ ರಕ್ಷಕನಾಗಿರ್ತಕ್ಕಂಥ ಪರಮಾತ್ಮ ಶಿವನು ಜಗತ್ತಿಗೆ ಬಂದುಬಿಟ್ಟು ಸತ್ಯವಾಗಿರ್ತಕ್ಕಂಥ ಜ್ಞಾನ ಹೇಳ್ತಾರೆ. ಪರಮಾತ್ಮ ಶಿವನು ಎಷ್ಟು ಶ್ರೇಷ್ಠನೋ ಅವನು ಕೊಡ್ತಕ್ಕಂಥ ಜ್ಞಾನವೂ ಕೂಡ ಅಷ್ಟೇ ಶ್ರೇಷ್ಠ. ಆ ಜ್ಞಾನದಿಂದ ಮುಂದೆ ಬರ್ತಕ್ಕಂಥ ದಿನಗಳು ಕೂಡ ಅಷ್ಟೇ ಶ್ರೇಷ್ಠ. ಅದಕ್ಕೆ ಸರ್ವಜ್ಞ ಒಂದು ಕಡೆ ಹೇಳ್ತಾರೆ, ಅಳಿಗಾಲ ಧರ್ಮಕ್ಕೆ ಬಳಿಸಾರೆ ಶಿವ ತಾನು ಇಳೆದಿಳೆಗೆ ಬಂದು ಸರಿಪಡಿಸಿ ಸಜ್ಜನರ ಉಳಿಸುವನು ಸರ್ವಜ್ಞ. ಧರ್ಮಕ್ಕೆ ಅಳಿಗಾಲ ಬಂದಾಗ ಜಗತ್ತನ್ನು ಯಾರಿಂದಲೂ ರಕ್ಷಣೆ ಮಾಡಲಿಕ್ಕೆ ಆಗದೇ ಇರುವಾಗ ಭಗವಂತ ಶಿವನು ಈ ಇಳೆಗೆ ಅಂದರೆ ಭೂಮಿಗೆ ಇಳಿದು ಬಂದುಬಿಟ್ಟು ರಕ್ಷಣೆ ಮಾಡ್ತಾನಂತ 12ನೇ ಶತಮಾನದಲ್ಲಿ ಹೇಳಿದರು. ಈಗ ಆ ಕಾಲ ಬಂದಿದೆ. ಪರಮಾತ್ಮ ಶಿವನು ವರ್ತಮಾನ ಸಮಯದಲ್ಲಿ ಈ ಆಧ್ಯಾತ್ಮಿಕ ಸಂಸ್ಥೆಯ ಮುಖಾಂತರ ಜಗತ್ತಿಗೆ ಬಂದು ಸತ್ಯವಾಗಿರ್ತಕ್ಕಂಥ ಜ್ಞಾನ ಹೇಳ್ತಾರೆ. ಅವನು ಎಷ್ಟು ಶ್ರೇಷ್ಠನೋ ಅವನು ಕೊಡ್ತಕ್ಕಂಥ ಜ್ಞಾನ ಅಷ್ಟೇ ಶ್ರೇಷ್ಠ, ಆ ಜ್ಞಾನದಿಂದ ಮುಂದೆ ಬರ್ತಕ್ಕಂಥ ದಿನಗಳು ಅಷ್ಟೇ ಶ್ರೇಷ್ಠ. ಹೀಗೆ ದಿನ ಕಳೆದ್ಮೇಲೆ ದಿನ ಬರುತ್ತಲ್ವ, ವಾರ ಕಳೆದ್ಮೇಲೆ ವಾರ ಬರುತ್ತೆ, ತಿಂಗಳು ಕಳೆದ್ಮೇಲೆ ತಿಂಗಳು ಬರುತ್ತೆ, ವರ್ಷ ಕಳೆದ್ಮೇಲೆ ವರ್ಷ ಬರುತ್ತೆ, ಹಾಗೆ ಯುಗ ಕಳೆದ್ಮೇಲೆ ಯುಗ ಬಂದೇ ಬರುತ್ತೆ. ಹೀಗೆ ಸತ್ಯಯುಗ ಮುಗಿಸಿದ್ದೀವಿ, ತ್ರೇತಾಯುಗ ಮುಗಿಸಿದ್ದೀವಿ, ದ್ವಾಪರಯುಗ ಮುಗಿಸಿದ್ದೀವಿ, ಈಗೆಲ್ಲಿದ್ದೀವಿ ಕಲಿಯುಗ. ಅತಿ ಆದಮೇಲೆ ಅಂತ್ಯ ಆಗಲೇಬೇಕು, ಅಂತ್ಯ ಆದಮೇಲೆ ಮತ್ತೆ ಆದೇ ಇದೆ. ಈಗ ಕಲಿಯುಗ ಮುಗಿದ್ಮೇಲೆ ಮತ್ತೆ ಕಲಿಯುಗ ಬರೋದಿಲ್ಲ, ಸತ್ಯಯುಗ ಬರುತ್ತೆ. ನೋಡಿ, ಇವತ್ತು ರಾತ್ರಿ ಬರುತ್ತೆ ಇಲ್ವೋ? ಬರುತ್ತೆ. ರಾತ್ರಿ ಬರ್ದಿದ್ದಂಗೆ ಮಾಡಕ್ಕೆ ಬರುತ್ತಾ? ಇಲ್ಲ. ರಾತ್ರಿ ಬಂದಿದ್ದು ಹಾಗೇ ಇರುತ್ತಾ? ಇಲ್ಲ. ರಾತ್ರಿ ಹೋದ್ಮೇಲೆ ರಾತ್ರಿ ಬರುತ್ತೋ ಹಗಲು ಬರುತ್ತೋ? ಹಗಲು ಬರುತ್ತೆ. ಹಾಗೆ ಕಲಿಯುಗ ಅಂತಕ್ಕಂಥ ಅಜ್ಞಾನದ ಅಂಧಕಾರದ ರಾತ್ರಿ ಪರಿವರ್ತನೆ ಆದಮೇಲೆ ಮತ್ತೆ ಕಲಿಯುಗ ಬರೋದಿಲ್ಲ, ಸತ್ಯಯುಗ ಬರುತ್ತೆ. ಆ ಸತ್ಯಯುಗವನ್ನು ತರಲಿಕ್ಕೆ ಸತ್ಯಂ ಶಿವಂ ಸುಂದರಂ ಪರಮಾತ್ಮ ಶಿವನೇ ಬಂದುಬಿಟ್ಟು ಸತ್ಯ ಜ್ಞಾನವನ್ನು ಜಗತ್ತಿಗೆ ಪ್ರದಾನ ಮಾಡ್ತಾ ಇದ್ದಾರೆ. ಹೀಗೆ ಭಗವಂತನು ಎಷ್ಟು ಶ್ರೇಷ್ಠನಿದ್ದಾನೋ ಅವನು ಕೊಡ್ತಕ್ಕಂಥ ಜ್ಞಾನವೂ ಕೂಡ ಅಷ್ಟೇ ಶ್ರೇಷ್ಠ. ಅವನು ಕೊಡ್ತಕ್ಕಂಥ ಜ್ಞಾನದಿಂದ ಮುಂದೆ ಬರ್ತಕ್ಕಂಥ ಯುಗವೂ ಕೂಡ ಅಷ್ಟೇ ಶ್ರೇಷ್ಠವಾದುದು. ಸಾಧಾರಣ ಮನುಷ್ಯಾತ್ಮರು ಸಹ ಇಂತಹ ದಿವ್ಯ ಗುಣಸಂಪನ್ನ ದೇವತೆಗಳಾಗ್ತೀವಿ. ಯಥಾ ರಾಜಾರಾಣಿ ತಥಾ ಪ್ರಜಾ, ಪಶು ಪಕ್ಷಿಗಳು ಪ್ರಕೃತಿ ಎಲ್ಲವೂ ಕೂಡ ಸಮೃದ್ಧವಾಗಿರುತ್ತೆ. ಭಗವಂತನು ಇಂತಹ ದಿವ್ಯ ದೈವಿ ಸೃಷ್ಟಿ ಸ್ವರ್ಗವನ್ನು ಸ್ಥಾಪನೆ ಮಾಡಲಿಕ್ಕೆ ವಿಶ್ವದ ಎಲ್ಲ ಮನುಷ್ಯಾತ್ಮಗಳಿಗೆ ಸತ್ಯವಾಗಿರತಕ್ಕಂಥ ಜ್ಞಾನವನ್ನು ಈಗ ಕೊಡ್ತಾ ಇದ್ದಾರೆ.
ಈ ಕಲಿಯುಗಿ ಸೃಷ್ಟಿ ಬಾಂಬುಗಳು ಹಾಗೂ ಪ್ರಕೃತಿ ವಿಕೋಪಗಳು ಸಿವಿಲ್ ವಾರ್ಗಳ ಮುಖಾಂತರ ಪರಿವರ್ತನೆ ಆಗ್ತದೆ. ಈ ಸೃಷ್ಟಿ ಪರಿವರ್ತನೆ ಆದ ಮೇಲೆ ಈ ಸೃಷ್ಟಿ ಮೇಲಿರ್ತಕ್ಕಂಥ ನಾವೆಲ್ಲ ಮನುಷ್ಯಾತ್ಮರುಗಳು ಕೂಡ ದೇಹ ಬಿಡ್ತೀವಿ. ದೇಹ ಬಿಟ್ಟ ಮೇಲೆ ದೇಹ ವಿನಾಶ ಹೋಗ್ಬಿಡುತ್ತೆ. ಪಂಚತತ್ವಗಳಿಂದ ಮಾಡಲ್ಪಟ್ಟಿರ್ತಕ್ಕಂಥ ದೇಹ ಪಂಚತತ್ವಗಳಲ್ಲಿ ವಿಲೀನ ಆಗಿಬಿಡುತ್ತೆ. ಆದರೆ ಆತ್ಮ ಅಭೌತಿಕ ಶಕ್ತಿ, ಅವಿನಾಶ ಇರತಕ್ಕಂಥ ಶಕ್ತಿ. ಆತ್ಮನಿಗೊಂದು ಮನೆ ಇದೆ, ಅದಕ್ಕೆ ಬ್ರಹ್ಮಾಂಡ ಮುಕ್ತಿಧಾಮ ಅಂತ ಹೇಳಲಾಗುತ್ತೆ. ಈ ಕಲಿಯುಗಿ ಸೃಷ್ಟಿ ಪರಿವರ್ತನೆ ಆದಮೇಲೆ ನಾವೆಲ್ಲ ಆತ್ಮಗಳು ವಾಪಸ್ ಅಲ್ಲಿ ಹೋಗ್ತೀವಿ. ಅಲ್ಲಿ ಹೋಗೋದಕ್ಕೆ ಮುಕ್ತಿ ಅಂತ ನಮ್ಮ ನಿಜವಾಗಿರ್ತಕ್ಕಂಥ ಮನೆ ಬ್ರಹ್ಮಾಂಡ ಮುಕ್ತಿಧಾಮ ಶಾಂತಿಧಾಮ ನಿರ್ವಾಣಧಾಮ ನಿರಾಕಾರ ಲೋಕ ಹೀಗೆ ವಿಧ ವಿಧ ಹೆಸರುಗಳಿಂದ ಪರಮಧಾಮ ಹೀಗೆ ಭಿನ್ನ ಭಿನ್ನ ಹೆಸರುಗಳಿಂದ ಆ ಧಾಮವನ್ನು ವರ್ಣನೆ ಮಾಡಲಾಗುತ್ತೆ. ಈ ಕಲಿಯುಗಿ ಸೃಷ್ಟಿಯಲ್ಲಿರ್ತಕ್ಕಂಥ ಅನೇಕ ದುಃಖ ಬಂಧನಗಳು ಇದೆಲ್ಲರದ್ರಿಂದ ಬಿಡುಗಡೆಯಾಗಿ ಆತ್ಮ ವಾಪಸ್ ಅಲ್ಲಿ ಹೋಗೋದಕ್ಕೆ ಮುಕ್ತಿ ಅಂತ ಹೆಸರು. ನಾವು ಅಲ್ಲೇ ಇರೋದಿಲ್ಲ, ಯಾಕೆಂದರೆ ಆತ್ಮ ಜಡ ಅಲ್ಲ, ಆತ್ಮ ಚೈತನ್ಯ ಶಕ್ತಿ. ಆತ್ಮ ಇರೋದೇ ಈ ಸೃಷ್ಟಿಯಲ್ಲಿ ಪಾತ್ರ ಮಾಡಲಿಕ್ಕೆ. ಮೊಟ್ಟ ಮೊದಲು ಈ ಸೃಷ್ಟಿಗೆ ಬಂದಾಗ ಸೃಷ್ಟಿ ಸಂಪನ್ನವಾಗಿರುತ್ತೆ, ಅದಕ್ಕೆ ಜೀವನ್ಮುಕ್ತಿ ಅಂತ ಹೇಳಲಾಗುತ್ತೆ. ಅದಕ್ಕೆ ಪರಮಾತ್ಮನಿಗೆ ಮಹಿಮೆ ಮಾಡುವಾಗ ಮುಕ್ತಿ ಜೀವನ್ಮುಕ್ತಿದಾತ, ಗತಿ ಸದ್ಗತಿದಾತ, ದುಃಖಹರ್ತ ಸುಖಕರ್ತ ಅಂತ ಮಹಿಮೆ ಮಾಡ್ತಾರೆ. ನೋಡಿ, ನಾವೆಲ್ಲ ಹೇಳ್ತೀವಲ್ಲ, ಅಲ್ಲಿದೆ ನಮ್ಮ ಮನೆ, ಇಲ್ಲಿ ಬಂದೆವು ಸುಮ್ಮನೆ, ಹೇಗೆ ಬಂದಿದ್ದೇವೋ ಹಾಗೆ ಹೋಗಬೇಕು, ಬರುವಾಗ ಏನೂ ತಂದಿಲ್ಲ, ಹೋಗೋಗ ಯಾವುದೋ ನಮ್ಮ ಜೊತೆ ಬರೋದಿಲ್ವಪ್ಪ, ನಾವೇನು ಒಳ್ಳೆಯದು ಕೆಟ್ಟದ್ದು ಮಾಡಿದ್ದೀವಲ್ಲ ಅದು ಮಾತ್ರ ನಮ್ಮ ಜೊತೆ ಬರುತ್ತೆ. ಹಾಗಾದ್ರೆ ಹೋಗಿ ಬರೋದಾರೆ ಹೇಳ್ರಿ, ಹೋದ್ಮೇಲೆ ದೇಹವನ್ನು ಸುಟ್ಟಾಕ್ಬಿಡ್ತಾರೆ, ಹೂಳಿ ಹಾಕಿಬಿಡ್ತಾರೆ. ಬಟ್ ಈ ದೇಹದಲ್ಲಿ ಹೋಗಿ ಬರ್ತಕ್ಕಂಥ ಶಕ್ತಿ ಯಾವುದು? ಆತ್ಮ. ಅಲ್ಲಿ ಹೋಗೋದಕ್ಕೆ ಮುಕ್ತಿ, ಮತ್ತು ಹೊಸ ಯುಗಕ್ಕೆ ಬರೋದಕ್ಕೆ ಜೀವನ್ಮುಕ್ತಿ. ಅದಕ್ಕೆ ಪರಮಾತ್ಮನಿಗೆ ಮಹಿಮೆ ಮಾಡುವಾಗ ಮುಕ್ತಿ ಜೀವನ್ಮುಕ್ತಿದಾತ, ಗತಿ ಸದ್ಗತಿದಾತ, ದುಃಖಹರ್ತ ಸುಖಕರ್ತ. ದುಃಖದಿಂದ ಬಿಡುಗಡೆ ಮಾಡ್ತಾರೆ, ಮತ್ತು ಸುಖದ ಪ್ರಪಂಚ. ಮುಂದೆ ಬರ್ತಕ್ಕಂಥ ಯುಗದಲ್ಲಿ ಜೀವನ ಇದೆ, ಆದರೆ ಎಲ್ಲವೂ ಇದೆ, ಆದರೆ ಸುಖ ಶಾಂತಿ ಸಮೃದ್ಧಿ ಇರುತ್ತೆ, ಜೀವನದ ಬಂಧನ ಇಲ್ಲ. ಅದಕ್ಕೆ ಜೀವನ್ಮುಕ್ತಿ ಅಂತ ಹೇಳಲಾಗುತ್ತೆ. ಹೀಗೆ ಭಗವಂತನಿಗೆ ಮುಕ್ತಿ ಜೀವನ್ಮುಕ್ತಿದಾತ ಅಂತ ಹೇಳಲಾಗುತ್ತೆ. ಮುಂದೆ ಬರ್ತಕ್ಕಂಥ ಯುಗದಲ್ಲಿ ಜೀವನ ಇರ್ತದೆ, ಪರಿವಾರ ಇರುತ್ತೆ, ಆದರೆ ಜೀವನದ ಬಂಧನಗಳಾಗಿರ್ತಕ್ಕಂಥ ದುಃಖ ಶಾಂತಿ ಯಾವುದೇ ಇರೋದಿಲ್ಲ. ಮುಂದೆ ಬರ್ತಕ್ಕಂಥ ಯುಗದಲ್ಲಿ ಅಲ್ಲಿರ್ತಕ್ಕಂಥ ಬಾಲ್ಯಾವಸ್ಥೆ, ಚಿತ್ರಕಲೆ, ನೃತ್ಯಕಲೆ, ಸಂಗೀತ ಕಲೆ, ಅಲ್ಲಿರ್ತಕ್ಕಂಥ ಸ್ವಯಂವರದ ದೃಶ್ಯ, ಹೀಗೆ ಯಥಾ ರಾಜಾರಾಣಿ ತಥಾ ಪ್ರಜಾ, ಸರ್ವರೂ ಸರ್ವ ಸದ್ಗುಣಗಳಿಂದ ಸಂಪನ್ನವಾಗಿರ್ತೀವಿ. ಅದಕ್ಕೆ ದೇವತೆಗಳಿಗೆ ಸರ್ವಗುಣ ಸಂಪನ್ನ, ಸೊಲಾಕಲ ಸಂಪೂರ್ಣ, ಸಂಪೂರ್ಣ ನಿರ್ವಿಕಾರಿ, ಮರ್ಯಾದ ಪುರುಷೋತ್ತಮ, ಅಹಿಂಸಾ ಪರಮೋಧರ್ಮಿ ಅಂತ ಮಹಿಮೆ ಮಾಡಲಾಗುತ್ತೆ. ಹೀಗೆ ನಾವೇ ಮನುಷ್ಯಾತ್ಮರು 5000 ವರ್ಷಗಳ ಹಿಂದೆ ಇದೇ ಭಾರತ ಭೂಮಿಯಲ್ಲಿ ಇಂಥ ದೈವಿ ಗುಣ ಸಂಪನ್ನ ದೇವತೆಗಳಾಗಿದ್ವಿ. ಒಂದೇ ಧರ್ಮ, ಒಂದೇ ಜಾತಿ, ಒಂದೇ ಕುಲ, ಒಂದೇ ಭಾಷೆ ಇರುತ್ತೆ. ಅದಕ್ಕೆ ಆದಿ ಸನಾತನ ದೇವಿ ದೇವತಾ ಧರ್ಮ ಅಂತ ವರ್ಣನೆ ಮಾಡಲಾಗುತ್ತೆ. ಅಲ್ಲಿರ್ತಕ್ಕಂಥ ಸಭೆ ಸಮಾರಂಭಗಳು, ಅಲ್ಲಿರ್ತಕ್ಕಂಥ ಬಂಗಾರದ ಮಹಲ್ಗಳು, ಅಲ್ಲಿರ್ತಕ್ಕಂಥ ಪುಷ್ಪಕ ವಿಮಾನಗಳನ್ನು ಸಂಕ್ಷಿಪ್ತ ರೂಪದಲ್ಲಿ ಇಲ್ಲಿ ವರ್ಣನೆ ಮಾಡಲಾಗಿದೆ. ಮುಂದೆ ಬರ್ತಕ್ಕಂಥ ಯುಗದ ವಿಶ್ವದ ಮೊದಲ ಮಹಾರಾಜಕುಮಾರ ಹಾಗೂ ರಾಜಕುಮಾರಿ ಶ್ರೀ ರಾಧೆ ಶ್ರೀಕೃಷ್ಣ. ರಾಧಾಕೃಷ್ಣನ ಬಾಲ್ಯದ ಹೆಸರು. ರಾಧಾಕೃಷ್ಣರಿಗೆ ಸ್ವಯಂವರಾದ ಮೇಲೆ ಅವರ ಹೆಸರು ಚೇಂಜ್ ಆಗುತ್ತೆ, ಶ್ರೀ ಲಕ್ಷ್ಮೀ ಶ್ರೀ ನಾರಾಯಣ. ಮುಂದೆ ಬರ್ತಕ್ಕಂಥ ವಿಶ್ವದ ಮೊದಲ ಮಹಾರಾಜ ಮಹಾರಾಣಿ ಲಕ್ಷ್ಮೀ ನಾರಾಯಣ. ಇದೇ ಭಾರತ ಭೂಮಿಯಲ್ಲಿ 2500 ವರ್ಷಗಳವರೆಗೆ ನಾವೆಲ್ಲ ಮನುಷ್ಯಾತ್ಮರು ಅಂಥ ದೈವಿ ಗುಣ ಸಂಪನ್ನ ದೇವತೆಗಳಾಗಿದ್ವಿ. ಅಲ್ಲಿರ್ತಕ್ಕಂಥ ಬಂಗಾರದ ಮಹಲ್ಗಳು, ಅಲ್ಲಿರ್ತಕ್ಕಂಥ ಪುಷ್ಪಕ ವಿಮಾನಗಳು, ಹೀಗೆ ಭಾರತ ಭೂಮಿಯಲ್ಲಿ ಸ್ವರ್ಗ ಇತ್ತು ಅನ್ನೋದನ್ನು ಎಲ್ಲ ಅನೇಕ ಮಹಾನ್ ಗ್ರಂಥಗಳಲ್ಲಿ
ಭಿನ್ನ ಭಿನ್ನ ಧರ್ಮದವರು ಕೂಡ ಭಾರತ ಭೂಮಿಯಲ್ಲಿ ಸ್ವರ್ಗ ಇತ್ತು ಅಂತ ಹೇಳಿದ್ದಾರೆ. ಹೀಗೆ ಭಾರತದ ಧಾರ್ಮಿಕ ಶಾಸ್ತ್ರಗಳಲ್ಲಿ ದ್ವಾರಕ ಅಂತ ಹೇಳ್ತಾರೆ, ಸುವರ್ಣಯುಗ ಅಂತ ಹೇಳ್ತಾರೆ, ವೈಕುಂಠ ಅಂತ ಹೇಳ್ತಾರೆ, ಸ್ವರ್ಗ ಅಂತ ಹೇಳ್ತಾರೆ, ಕೈಲಾಸ ಅಂತ ಹೇಳ್ತಾರೆ. ಹಾಗಾದರೆ ಎಲ್ಲಿತ್ತು ಹೇಗಿತ್ತು ಅಂತ ಯಾರಿಗೂ ರಹಸ್ಯ ಗೊತ್ತಿಲ್ಲ. ಇನ್ನು ಅನ್ಯ ಧರ್ಮದವರು ಮುಸ್ಲಿಂ ಧರ್ಮ ಹೇಳ್ತಾರೆ ಬಹಿಸ್ತ್ ಅಂತ ಹೇಳ್ತಾರೆ, ಸ್ವರ್ಗ ಅಂತ ಹೇಳ್ತಾರೆ, ಜನ್ನತ್ ಅಂತ ಹೇಳ್ತಾರೆ, ಕ್ರಿಶ್ಚಿಯನ್ ಹೇಳ್ತಾರೆ ಪ್ಯಾರಡೈಸ್ ಅಂತ ಹೇಳ್ತಾರೆ, ಹೆವನ್ ಅಂತ ಹೇಳ್ತಾರೆ. ಹೀಗೆ ವಿಶ್ವದ ಎಲ್ಲ ಧರ್ಮದವರು ಕೂಡ ಒಂದಲ್ಲ ಒಂದು ರೂಪದಲ್ಲಿ ಭಾರತ ಭೂಮಿಯಲ್ಲಿ ಸ್ವರ್ಗ ಇತ್ತು ಅಂತ ಹೇಳಿದ್ದಾರೆ. ಹೀಗೆ ಸತ್ಯಯುಗ, ಕೃತಿಯುಗ, ದ್ವಾರಕ, ಗೋಲ್ಡನ್ ಏಜ್, ಡ್ರೀಮ್ ಆಫ್ ಟೈಮ್, ಲ್ಯಾಂಡ್ ಆಫ್ ದಿ ಗಾಡ್, ಗಾರ್ಡನ್ ಆಫ್ ಅಲ್ಲ, ಹೀಗೆ ಭಾರತಕ್ಕೆ ಪುಣ್ಯಭೂಮಿ, ದೇವಭೂಮಿ, ತಪೋಭೂಮಿ, ಮಹಾನ್ ಭೂಮಿ ಅಂತ ಮಹಿಮೆ ಮಾಡಿದ್ದಾರೆ. ಆದರೆ ಯಾವಾಗಿತ್ತು, ಹೇಗಿತ್ತು, ಯಾರು ಸ್ಥಾಪನೆ ಮಾಡಿದ್ರು, ಇದು ಯಾವುದೇ ರಹಸ್ಯ ಗೊತ್ತಿಲ್ಲ. ಆ ಎಲ್ಲ ಸತ್ಯವನ್ನು ಸತ್ಯಂ ಶಿವಂ ಸುಂದರಂ ಪರಮಾತ್ಮ ಹೇಳ್ತಾ ಇದ್ದಾರೆ. ಹೀಗೆ ಸತ್ಯ ಹಾಗೂ ತ್ರೇತಾಯುಗ ಎರಡೂವರೆ ಸಾವಿರ ವರ್ಷಗಳು ನಾವೇ ಮನುಷ್ಯಾತ್ಮರು ಇಂಥ ದೈವೀಗುಣ ಸಂಪನ್ನ ದೇವತೆಗಳಾಗಿದ್ವಿ. ಹೀಗೆ ಆತ್ಮಗಳು ದೇಹ ಬಿಟ್ಟು ದೇಹ ಪಡ್ಕೊಳ್ತಾ, ದೇಹ ಬಿಟ್ಟು ದೇಹ ಪಡ್ಕೊಳ್ತಾ ಸತ್ಯಯುಗ ಮುಗಿಸಿ ತ್ರೇತಾಯುಗ ಮುಗಿಸಿ ಮತ್ತೆ ದ್ವಾಪರಯುಗಕ್ಕೆ ಹೋಗ್ತೀವಿ. ಹೀಗೆ ಈ ಸೃಷ್ಟಿ ಚಕ್ರ ಹೇಗೆ ನಡೀತಾ ಇದೆ, ಈ ಸೃಷ್ಟಿ ಚಕ್ರದಲ್ಲಿ ನಾವೆಲ್ಲ ಆತ್ಮಗಳು ಹೇಗೆ ಪಾತ್ರ ಮಾಡ್ತಾ ಇದ್ದೀವಿ ಅನ್ನೋದನ್ನು ಇಲ್ಲಿ ವರ್ಣನೆ ಮಾಡಲಾಗಿದೆ. ಸತ್ಯ ಹಾಗೂ ತ್ರೇತಾಯುಗದಲ್ಲಿ ಎರಡೂವರೆ ಸಾವಿರ ವರ್ಷಗಳು ಇದೇ ಭಾರತ ಭೂಮಿ ಸ್ವರ್ಗವಾಗಿತ್ತು. ಸತ್ಯ ಹಾಗೂ ತ್ರೇತಾಯುಗದಲ್ಲಿ ಇರತಕ್ಕಂಥ ನಾವೇ ಮನುಷ್ಯಾತ್ಮ ದೈವತಾ ಗುಣಗಳಿಂದ ಸಂಪನ್ನವಾಗಿದ್ವಿ. ಹುಟ್ಟು ಸಾವಿನ ಚಕ್ರದಲ್ಲಿ ಬರ್ತಾ ಆತ್ಮಗಳು ದೇಹ ಬಿಟ್ಟು ದೇಹ ಪಡ್ಕೊಳ್ತಾ ದ್ವಾಪರಯುಗಕ್ಕೆ ಬರ್ತೀವಿ. ಹೀಗೆ ದ್ವಾಪರಯುಗಕ್ಕೆ ಬಂದಾಗ ಆತ್ಮದಲ್ಲಿ ಅರ್ಧಕ್ಕರ್ಧ ಶಕ್ತಿ ಕಡಿಮೆ ಆಗುತ್ತೆ. ಸತ್ಯುಗದಲ್ಲಿದ್ದಾಗ ಮನುಷ್ಯಾತ್ಮನಲ್ಲಿ 100% ಶಕ್ತಿ ಇರುತ್ತೆ. ತ್ರೇತಾಯುಗದಲ್ಲಿ ಬಂದಾಗ 80%. ಸತ್ಯುಗಕ್ಕೆ 16 ಕಲ ಸಂಪನ್ನ ಅಂತ ಹೇಳ್ತಾರೆ, ತ್ರೇತಾಯುಗಕ್ಕೆ 14 ಕಲ ಸಂಪನ್ನ ಅಂತ ಹೇಳ್ತಾರೆ. ಹೀಗೆ ಸತ್ಯ ಹಾಗೂ ತ್ರೇತಾಯುಗದಲ್ಲಿ ಮನುಷ್ಯಾತ್ಮರು ದೇಹವನ್ನು ಧರಿಸ್ಕೊಂಡಿದ್ದರೂ ಸಹ ನಾನು ಈ ದೇಹ ಅಲ್ಲ, ದೇಹವನ್ನು ಧರಿಸಿಕೊಂಡಿರತಕ್ಕಂಥ ಆತ್ಮಸ್ಮೃತಿ ಇರುತ್ತೆ. ಎಲ್ಲಿ ಮನುಷ್ಯಾತ್ಮನಿಗೆ ಆತ್ಮಸ್ಮೃತಿ ಇರುತ್ತೋ ಅಲ್ಲಿ ಸುಖ, ಶಾಂತಿ, ಸಮೃದ್ಧಿ ಎಲ್ಲವಿರುತ್ತೆ. ಮನುಷ್ಯಾತ್ಮ ಶ್ರೇಷ್ಠನಾಗಿದ್ದಾಗ ಇಡೀ ಸೃಷ್ಟಿ ಸಮೃದ್ಧವಾಗಿರುತ್ತೆ, ಅದಕ್ಕೆ ಸ್ವರ್ಗ ಅಂತ ಹೇಳಿದೆ. ಉದಾಹರಣೆಗೆ ಹೇಳಬೇಕಂದ್ರೆ ನಾವು ಹೊಸ ಬಟ್ಟೆ ಉಟ್ಕೊಳ್ತೀವಿ, ಉಪಯೋಗ ಮಾಡ್ತಾ 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 ಹಳೇದಾಗುತ್ತೆ. ಮೊಬೈಲ್ ಚಾರ್ಜ್ ಮಾಡ್ತೀರಿ, ಉಪಯೋಗ ಮಾಡ್ತಾ ಮಾಡ್ತಾ ಡಿಸ್ಚಾರ್ಜ್ ಆಗುತ್ತೆ. ನಾವು ಹುಟ್ಟಬೇಕಾದ್ರೆ ಹೀಗೆ ಇರಲಿಲ್ಲ, ಬಾಲ್ಯ, ಹುಡುಗ, ಯೌವನ, ಪ್ರೌಢ, ವೃದ್ಧ, ಮರಣಾವಸ್ಥೆ ಯಾಕೆ ಅಂತ ಪ್ರಶ್ನೆ ಮಾಡೋದಿಲ್ಲ. ಬೆಳಕು ಹರಿದಿತ್ತು, ಬೆಳಗ್ಗೆ, ಮಧ್ಯಾಹ್ನ, ಸಂಜೆ, ರಾತ್ರಿ ಆಗುತ್ತೆ, ಇದೆಲ್ಲ ಸೃಷ್ಟಿ ನಿಯಮಗಳು. ಹಾಗೆ ನಾವು ಒಂದು ಸಾರಿ ಬ್ರಹ್ಮಾಂಡದಿಂದ ಸೃಷ್ಟಿಗೆ ಬಂದ ಮೇಲೆ ಆತ್ಮನಲ್ಲಿ ಕ್ರಮೇಣ ಸ್ವಸ್ವಲ್ಪ ಸ್ವಸ್ವಲ್ಪ ಶಕ್ತಿ ಕಡಿಮೆ ಆಗುತ್ತೆ. ಹೀಗೆ ದ್ವಾಪರಯುಗಕ್ಕೆ ಬಂದಾಗ 50% ಎನರ್ಜಿ ಕಡಿಮೆ ಆಗುತ್ತೆ. ತ್ರೇತಾಯುಗದ ಅಂತ್ಯದಲ್ಲಿ 33 ಕೋಟಿ ಆತ್ಮಗಳು ಮೇಲಿಂದ ಸೃಷ್ಟಿಗೆ ಬರ್ತಾರೆ. ಅದಕ್ಕೆ ಶಾಸ್ತ್ರಕಾರರು 33 ಕೋಟಿ ದೇವತೆಗಳಂತ ಮಹಿಮೆ ಮಾಡಿದ್ದಾರೆ. ಹೀಗೆ ದ್ವಾಪರಯುಗಕ್ಕೆ ಬಂದಾಗ ಆತ್ಮಸ್ಮೃತಿ ಮರೆತೋಗ್ಬಿಟ್ಟು ದೇಹದ ಅಭಿಮಾನಕ್ಕೆ ವಶ ಆಗ್ತಾನೆ. ಯಾವಾಗ ಮನುಷ್ಯಾತ್ಮ ದೇಹದ ಅಭಿಮಾನಕ್ಕೆ ವಶ ಆಗ್ತಾನೋ ಅವಾಗ ವಿಕಾರಿ ಗುಣಗಳು, ಇಲ್ಲಿ ಹಾವನ್ನು ತೋರಿಸಿದ್ದಾರೆ, ಇದು ವಿಕಾರಿ ಗುಣಗಳ ಸಂಕೇತ. ವಿಕೃತಿ, ವಿಷಕಾರಿ ಗುಣಗಳು ಅಂದರೆ ಕಾಮ, ಕ್ರೋಧ, ಲೋಭ, ಮೋಹ, ಅಶಾಂತಿ, ದುಃಖ, ಭಯ, ಈರ್ಷೆ, ಇಂಥ ಕೆಟ್ಟ ಗುಣಗಳಿಗೆ ಕ್ರಮೇಣವಾಗಿ ಅಂಟಿಕೊಳ್ಳಿಕ್ಕೆ ಪ್ರಾರಂಭ ಮಾಡ್ತೀವಿ. ಯಾವಾಗ ಕೆಟ್ಟ ಗುಣಗಳು ಸಿಕ್ಕಾಕೊಂಡ್ಬಿಡ್ತೀವೋ ಅವಾಗ ದುಃಖ ಶುರುವಾಗುತ್ತೆ. ಯಾವಾಗ ದುಃಖ ಶುರುವಾಗುತ್ತೋ ಆಗ ಮನುಷ್ಯ ವಿಚಾರ ಮಾಡ್ತಾನೆ ಏನು ಮಾಡಬೇಕಂತ. ಅವಾಗ ಭಕ್ತಿ ಸ್ಟಾರ್ಟ್ ಆಗುತ್ತೆ ದ್ವಾಪರಯುಗದಲ್ಲಿ. ಅದಕ್ಕಿಂತ ಮೊದಲು ಯಾವುದೇ ಭಕ್ತಿ ಇರೋಂಗಿಲ್ಲ. ಸತ್ಯ ತ್ರೇತಾಯುಗದಲ್ಲಿ ಸ್ವಯಂ ಪೂಜ್ಯರಾಗಿದ್ವಿ. ದ್ವಾಪರಯುಗ ಬಂದಾಗ ಭಕ್ತಿ ಸ್ಟಾರ್ಟ್ ಆಗುತ್ತೆ. ಮೊಟ್ಟ ಮೊದಲ ಭಕ್ತಿ ಪರಮಾತ್ಮ ಶಿವನನ್ನು ಲಿಂಗದ ರೂಪದಲ್ಲಿ ಪೂಜೆ ಮಾಡ್ತಾರೆ. ಅದು ಹೇಗೆ ಅಂತ ನಾವು ಮುಂದೆ ನೋಡೋಣ.
ಹೀಗೆ ದ್ವಾಪರ ಯುಗದಲ್ಲಿ ಮೊಟ್ಟ ಮೊದಲು ಭಕ್ತಿ ಪ್ರಾರಂಭ ಆಗುತ್ತೆ. ಸತ್ಯ ತ್ರೇತಾಯುಗದಲ್ಲಿ ಇರತಕ್ಕಂಥ ದೇವತೆ ಆತ್ಮಗಳೇ ಹುಟ್ಟು ಸಾವಿನ ಚಕ್ರದಲ್ಲಿ ಬರ್ತಾ ದ್ವಾಪರ ಯುಗಕ್ಕೆ ಬಂದಾಗ ಅರ್ಧಕ್ಕರ್ಧ ಶಕ್ತಿ ಕಡಿಮೆ ಆಗುತ್ತೆ, ದುಃಖ ಅಶಾಂತಿ ಒಳಗಾಗ್ಬಿಟ್ಟು ಭಕ್ತಿ ಮಾಡಲಿಕ್ಕೆ ಶುರು ಮಾಡ್ತೀವಿ. ಮೊಟ್ಟ ಮೊದಲ ಭಕ್ತಿ ಪರಮಾತ್ಮ ಶಿವನನ್ನು ಲಿಂಗದ ರೂಪದಲ್ಲಿ ಪೂಜೆ ಮಾಡ್ತಾರೆ. ಅಲ್ಲಿರ್ತಕ್ಕಂಥ ದ್ವಾಪರ ಯುಗದ ಆದಿಯಲ್ಲಿ ವಿಕ್ರಮಾದಿತ್ಯ ರಾಜನಿಗೆ ಪರಮಾತ್ಮ ಜ್ಯೋತಿಯ ಸಾಕ್ಷಾತ್ಕಾರ ಆಗುತ್ತೆ, ಅವನು ಜ್ಯೋತಿರ್ಲಿಂಗ ಮಾಡಿಕೊಂಡು ಪೂಜೆ ಮಾಡ್ತಾನೆ. ಅದಕ್ಕೆ ನಾವು ಶಾಸ್ತ್ರಗಳಲ್ಲಿ ಕೇಳ್ತೀವಲ್ಲ, 12 ಜ್ಯೋತಿರ್ಲಿಂಗದ ಮಹಿಮೆ ಮಾಡ್ತಾರೆ. ಸೌರಾಷ್ಟ್ರೇ ಸೋಮನಾಥಂಚೆ ಶ್ರೀಶೈಲೆ ಮಲ್ಲಿಕಾರ್ಜುನ ಉಜ್ಜಯಿನಿ ಮಹಾಕಾಲೆ ಓಂಕಾರ ಮಮಲೇಶ್ವರ ಪರಳೆ ವೈದ್ಯನಾಥ ಢಾಕಿನ್ಯ ಭೀಮಶಂಕರ ಸೇತುಬಂಧಿತು ರಾಮೇಶ್ವರಂ ನಾಗೇಶ್ವರಂ ದ್ವಾರಕಾವನೆ ವಾರಣಾಶಂ ವಿಶ್ವೇಶ್ವರಂ ತ್ರಯಂಕಂ ಗೌತಮಿತಟೆ ಹಿಮಾಲಯೇತು ಕೇದಾರಂ ಗಶ್ಮೇಶಂ ಶಿಲಾಲಯ ಅಂತ 12 ಜ್ಯೋತಿರ್ಲಿಂಗದ ರೂಪದಲ್ಲಿ ಪೂಜೆ ಮಾಡ್ತಾರೆ. ಮೊದಲ ಲಿಂಗ ಸೌರಾಷ್ಟ್ರದ ಸೋಮನಾಥೇಶ್ವರ ಲಿಂಗ. ನಾವೆಲ್ಲ ಹಿಸ್ಟ್ರಿ ಓದ್ತೀವಲ್ಲ, 1036 ಇಸ್ವಿಯಲ್ಲಿ ಗಜನಿ ಮಹಮ್ಮದ್ದು 17 ಬಾರಿ ಲೂಟಿ ಮಾಡ್ಕೊಂಡು ಹೋಗ್ತಾನೆ. ಹಾಗಾದ್ರೆ ಒಂದು ಮಂದಿರವನ್ನು 17 ಬಾರಿ ಲೂಟಿ ಮಾಡ್ಕೊಂಡು ಹೋಗೋಷ್ಟು ಸಂಪತ್ತಿತ್ತು ಅದು ಕಲಿಯುಗದ ಆದಿಯಲ್ಲಿ ಅಂತೇಳಿದ್ರೆ, ಅದಕ್ಕಿಂತ ಮೊದಲು ಭಾರತ ಎಷ್ಟು ಸಮೃದ್ಧವಾಗಿತ್ತು ಅಂತ ಜಸ್ಟ್ ನೀವು ವಿಚಾರ ಮಾಡಿರಿ. ಇಲ್ಲಿ ಎರಡು ಶಬ್ದಗಳು ಹೇಳ್ತಾರೆ, ಜ್ಯೋತಿ ಹಾಗೂ ಲಿಂಗ. ಪರಮಾತ್ಮ ಹೇಗಿದ್ದಾನಂದರೆ ಜ್ಯೋತಿ ಸ್ವರೂಪನಾಗಿದ್ದಾನೆ. ಆ ಅಭೌತಿಕ ಶಕ್ತಿಯಾಗಿರ್ತಕ್ಕಂಥ ಅಭೌತಿಕ ಜ್ಯೋತಿಯನ್ನು ಭೌತಿಕ ಚಕ್ಷುಗಳಿಂದ ನೋಡಲಿಕ್ಕೆ ಸಾಧ್ಯವಿಲ್ಲ. ಹಾಗಾದ್ರೆ ನೋಡಲಿಕ್ಕೆ ಸಾಧ್ಯ ಆಗದೇ ಇರತಕ್ಕಂಥ ಪರಮಾತ್ಮನಿಗೆ ನೋಡಿ ನಮ್ಮ ಭಕ್ತಿ ಭಾವನೆ ಶ್ರದ್ಧೆಯನ್ನು ಅರ್ಪಣೆ ಮಾಡಲಿಕ್ಕೆ ಭಕ್ತಿ ಮಾರ್ಗದಲ್ಲಿ ಜ್ಯೋತಿರ್ಲಿಂಗದ ರೂಪದಲ್ಲಿ ಪೂಜೆ ಮಾಡಿದ್ರು. ಇಲ್ಲಿ ಎರಡು ಶಬ್ದಗಳು, ಜ್ಯೋತಿ ಹಾಗೂ ಲಿಂಗ. ಲಿಂಗ ಅಂದರೆ ಸಿಂಬಲ್ ಅಂತ, ಲಿಂಗ ಅಂದರೆ ಸಂಕೇತ ಅಂತ, ಲಿಂಗ ಅಂದರೆ ಚಿಹ್ನೆ ಅಂತ. ಈಗ ತಾವೆಲ್ಲ ಇಲ್ಲಿ ನಿಂತ್ಕೊಂಡಿದ್ದೀರಿ, ನಿಮ್ಮದು 1000 ಫೋಟೋ ಮಾಡಿಬಿಡ್ಬೋದು, ದೊಡ್ಡ ಸೈಜ್ ಮಾಡ್ಬೋದು, ಬ್ಲ್ಯಾಕ್ ಆ್ಯಂಡ್ ವೈಟ್ ಮಾಡ್ಬೋದು, ಕಟೌಟ್ ಸೈಜ್ ಮಾಡ್ಬೋದು, ಪಾಸ್ಪೋರ್ಟ್ ಸೈಜ್ ಮಾಡ್ಬೋದು. ಆದರೆ ನೀವಿರ್ತಕ್ಕಂಥವ್ರು ಒರಿಜಿನಲಿ ಒಬ್ಬರೇ ಅಲ್ವಾ? ಹಾಗೆ ಜಗತ್ತಿಗೆ ಭಗವಂತ ಒಬ್ಬನೇ. ಅವನನ್ನು ಗುರುತಿಸ್ಲಿಕ್ಕೆ, ಅವನಿಗೆ ನಮ್ಮ ಭಕ್ತಿ ಭಾವನೆ ಶ್ರದ್ಧೆ ಅರ್ಪಣೆ ಮಾಡಲಿಕ್ಕೆ ಲಿಂಗ ಮಾಡಿಕೊಂಡು ಪೂಜೆ ಮಾಡಲಾಯಿತು. ಹೀಗೆ 300 ವರ್ಷಗಳವರೆಗೆ ದ್ವಾಪರ ಯುಗದಲ್ಲಿ ಏಕ ದೇವ ಉಪಾಸನೆ ಇರುತ್ತೆ. ಹೀಗೆ ಒಂದು ಕಡೆ ಭಕ್ತಿ ಸ್ಟಾರ್ಟ್ ಆಗಿತ್ತು. ಹಾಗಾದ್ರೆ ಭಕ್ತಿ ಸ್ಟಾರ್ಟ್ ಮಾಡಿರೋದು ಯಾರು? ಯಾರು ಸತ್ಯ ತ್ರೇತಾಯುಗದಲ್ಲಿ ದೇವತೆಗಳಾಗಿದ್ದರೋ ಅದೇ ಆತ್ಮಗಳು ಹುಟ್ಟು ಸಾವಿನ ಚಕ್ರದಲ್ಲಿ ಬರ್ತಾ ದ್ವಾಪರ ಯುಗದಲ್ಲಿ ಭಕ್ತಿ ಮಾಡ್ತೀವಿ. ಇನ್ನೊಂದು ಕಡೆ ಅನ್ಯ ಧರ್ಮಗಳು ಸ್ಥಾಪನೆ ಆಗ್ತವೆ ದ್ವಾಪರ ಯುಗದಲ್ಲಿ. ಮೊದಲ ಧರ್ಮ ಇಬ್ರಾಹಿಂ ಮುಖಾಂತರ ಇಸ್ಲಾಂ ಧರ್ಮ, ಬುದ್ಧನ ಮುಖಾಂತರ ಬೌದ್ಧ ಧರ್ಮ, ಯೇಸು ಕ್ರಿಸ್ತನ ಮುಖಾಂತರ ಕ್ರಿಶ್ಚಿಯನ್ ಧರ್ಮ, ಶಂಕರಾಚಾರ್ಯ ಮುಖಾಂತರ ಸನ್ಯಾಸಿ ಧರ್ಮ, ಗುರುನಾನಕ್ ಮುಖಾಂತರ ಸಿಖ್ ಧರ್ಮ, ಹೀಗೆ ಅನೇಕ ಧರ್ಮಗಳು. ಅಲ್ಲಿ ಇಬ್ರಾಹಿಂ, ಯಾವುದೇ ಧರ್ಮಸ್ಥಾಪಕರು ನೋಡ್ರಿ, ತಮಗೆ ತಾವು ಪರಮಾತ್ಮ ಅಂತ ಹೇಳೋಂಗಿಲ್ಲ, ಪರಮಾತ್ಮನಿಗೆ ಜ್ಯೋತಿ ಅಂತ ಹೇಳಿದ್ರು. ಅದಕ್ಕೆ ಇಬ್ರಾಹಿಂ ಹೇಳ್ತಾರೆ, ಅಲ್ಲಾ ಕುದ ಅಲ್ಲಾ ಏಕ್ 100 ಅಂತ ಹೇಳಿದ್ರು. ಅಲ್ಲ ಅಂತ ಹೇಳಿದ್ರೆ ಪ್ರಭು ಅಂತ, 100 ಅಂತ ಹೇಳಿದ್ರೆ ಪ್ರಕಾಶ ಅಂತ. ಪ್ರಭು ಹೇಗಿದ್ದಾನಂದರೆ ಪ್ರಕಾಶ ಸ್ವರೂಪ. ಇದು ಉರ್ದು ಶಬ್ದ, ಅಲ್ಲ ಅಂದರೆ ಪ್ರಭು, 100 ಅಂದರೆ ಪ್ರಕಾಶ. ಹಾಗಾದರೆ ಜ್ಯೋತಿ ಅಂತ ಹೇಳಿದ್ರು ಅದೇನೇ, ಪ್ರಕಾಶ ಅಂತ ಹೇಳಿದ್ರು ಅದೇನೇ ಅಲ್ವಾ? ಮತ್ತು ಅವ್ರು ಹೇಳ್ತಾರೆ, ಅಪ್ನೇ ಆಪ್ಕೋ ರೂಹು ಸಂಜೋ ಅಲ್ಲ 100 ಯಾದಕರು, ಅಂದರೆ ನಿಮ್ಮನ್ನು ನೀವು ರೂಹು ಅಂದರೆ ಆತ್ಮ ಅಂತ ತಿಳ್ಕೊಳ್ರಿ, ಪರಮಾತ್ಮ 100 ಅಂದರೆ ಪ್ರಕಾಶ, ಅವನ ನೆನಪಾಡಿ ಅಂತ ಹೇಳ್ತಾರೆ. ಹೀಗೆ ಅಲ್ಲ ಅಂತ ಹೇಳಿದ್ರು 100 ಅಂತ ಹೇಳಿದ್ರು ಅದೇನೆ, ಜ್ಯೋತಿ ಅಂತ ಹೇಳಿದ್ರು ಅದೇನೆ. ಹಾಗೆ ಇನ್ನು ಬುದ್ಧನಿಗೆ ಸಾಕ್ಷಾತ್ಕಾರ ಆಗುತ್ತೆ, ಅವನು ಹೇಳ್ತಾರೆ ದಿವ್ಯ ಜ್ಯೋತಿ ಅಂತ, ಡಿವೈನ್ ಲೈಟ್ ಅಂತ. ಹಾಗಾದ್ರೆ ದಿವ್ಯ ಜ್ಯೋತಿ ಯಾವುದು? ಪರಮಾತ್ಮ ಜ್ಯೋತಿ ಸ್ವರೂಪ. ಆಮೇಲೆ ಗುರುನಾನಕ್ ಯೇಸು ಕ್ರಿಸ್ತ ಹೇಳ್ತಾನೆ, ಗಾಡ್ ಈಸ್ ಲೈಟ್, ಐ ಆಮ್ ನಾಟ್ ಎ ಗಾಡ್, ಐ ಆಮ್ ಎ ಮೆಸೆಂಜರ್ ಆಫ್ ಗಾಡ್, ಹೀ ಈಸ್ ಕೈಂಡ್ಲಿ ಲೈಟ್, ಅಂದರೆ ಪರಮಾತ್ಮ ಬೆಳಕಿನ ಸ್ವರೂಪ ಅಂತ ಹೇಳ್ತಾನೆ. ಐ ಆಮ್ ನಾಟ್ ಎ ಗಾಡ್, ನಾನು ಗಾಡಲ್ಲ, ಗಾಡ್ ಪರಮಾತ್ಮ ಜ್ಯೋತಿ ಬೆಳಕು ಅಂತ ಹೇಳಲಿಕ್ಕೆ ಬಂದಿರತಕ್ಕಂಥ ಪ್ರವಾದಿ ಮೆಸೆಂಜರ್ ಅಂತ ಹೇಳ್ತಾನೆ. ಹಾಗಾದರೆ ಜ್ಯೋತಿ ಅಂತ ಹೇಳಿದ್ರು ಅದೇನೆ, 100 ಅಂತ ಹೇಳಿದ್ರು ಅದೇನೇ, ದಿವ್ಯ ಜ್ಯೋತಿ ಅಂತ ಹೇಳಿದ್ರು ಅದೇನೆ, ಗಾಡಿ ಲೈಟ್ ಅಂತ ಹೇಳಿದ್ರು ಅದೇ ಅಲ್ವಾ? ಆಮೇಲೆ ಆದಿ ಶಂಕರಾಚಾರ್ಯ ಹೇಳ್ತಾರೆ, ಸನ್ಯಾಸಿ ಧರ್ಮ ಸ್ಥಾಪಕರು, ಏಕಂ ಸತ್ ವಿಪ್ರಾಹ ಬಹುಧಾ ವದಂತಿ, ಸತ್ಯ ಒಂದೇ ಇದೆ ಆದರೆ ಪಂಡಿತರು ಆ ಸತ್ಯವನ್ನು ಭಿನ್ನ ರೂಪದಲ್ಲಿ ವರ್ಣನೆ ಮಾಡಿದ್ರು. ಹಾಗಾದರೆ ವಿಶ್ವಕ್ಕೆ ಸತ್ಯವಾಗಿರ್ತಕ್ಕಂಥ ಒಬ್ಬನೇ ಪರಂಜ್ಯೋತಿ ಸ್ವರೂಪ. ಇನ್ನು ಗುರುನಾನಕ್ ಹೇಳ್ತಾರೆ, ಏಕೋಂಕಾರ ನಿರಾಕಾರ ಸತ್ಯನಾಮ ಸತ್ ಕರ್ತಾಪುರಕ್ ನಿರ್ಭಯ ನಿರ್ವೈರ್ ಅಯೋನಿಜ ಅಜನ್ಮ ಐಸಿ ಅಲಗಲ್ ಈರಿ, ಭಿನ್ನ ಭಿನ್ನ ರೂಪದಲ್ಲಿ ವರ್ಣನೆ ಮಾಡ್ತಾರೆ. ಅಂದರೆ ಪರಮಾತ್ಮ ಜ್ಯೋತಿ ಸ್ವರೂಪ, ಓಂಕಾರ ಸ್ವರೂಪ ಅಂತ. ಹೀಗೆ ಅಜನ್ಮ, ಜನನ ಮರಣಗಳ ಚಕ್ರದಲ್ಲಿ ಬರೋದಿಲ್ಲ ಅಂತ. ಆಮೇಲೆ ಋಷಿಮುನಿಗಳು ಹೇಳ್ತಾರೆ, ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ. ಸಾಕ್ಷಾತ್ ಪರಬ್ರಹ್ಮ ಅಂದರೆ ಪರಂಜ್ಯೋತಿ ಸ್ವರೂಪ, ಇದು ಸಂಸ್ಕೃತ ಶಬ್ದ. ಹೀಗೆ ವಿಶ್ವದ ಎಲ್ಲರೂ ಸಹ, ವಿಶ್ವದ ಸರ್ವ ಧರ್ಮದವರು ಕೂಡ ಒಬ್ಬನೇ ಆಗಿರ್ತಕ್ಕಂಥ ಪರಂಜ್ಯೋತಿ ಆಗಿರತಕ್ಕಂಥ ಪರಮಾತ್ಮನಿಗೆ
ತಮ್ಮದೇ ಆಗಿರ್ತಕ್ಕಂಥ ಭಾಷೆಯಲ್ಲಿ ವರ್ಣನೆ ಮಾಡಿದ್ದಾರೆ. ಹಾಗಾದರೆ ಜ್ಯೋತಿ ಅಂತ ಹೇಳಿದ್ರು ಅದೇನೆ, ನೂರ್ ಅಂತ ಹೇಳಿದ್ರು ಅದೇನೇ, ದಿವ್ಯ ಜ್ಯೋತಿ ಅಂತ ಹೇಳಿದ್ರು ಅದೇನೇ, ಗಾಡಿ ಲೈಟ್ ಅಂತ ಹೇಳಿದ್ರು ಅದೇನೇ, ಓಂಕಾರ ಸ್ವರೂಪ ಅಂತ ಹೇಳಿದ್ರು ಅದೇನೇ, ಪರಬ್ರಹ್ಮ ಅಂತ ಹೇಳಿದ್ರು ಕೂಡ ಅದೇನೇ. ಹೀಗೆ ವಿಶ್ವದ ಸರ್ವರೂ ಸ್ವೀಕಾರ ಮಾಡ್ತಕ್ಕಂಥ ಏಕಮೇವ ಪರಮ ಸತ್ಯ ಪರಮಾತ್ಮ ಪರಂಜ್ಯೋತಿ ಸ್ವರೂಪ ಅಂತ ವರ್ಣನೆ ಮಾಡಲಾಗಿದೆ. ಇನ್ನು ದ್ವಾಪರಯುಗದಲ್ಲಿ ಋಷಿಮುನಿಗಳು ಶಾಸ್ತ್ರ ಬರೆದರು. ಮಹಾಭಾರತದಲ್ಲಿ ಯದಾ ಯದಾಹಿ ಧರ್ಮಶ ಗ್ಲಾನಿರ್ಭವತಿ ಭಾರತ, ಮಹಾಭಾರತ ಹಾಗೂ ಶ್ರೀಮದ್ ಭಗವದ್ಗೀತೆಯಲ್ಲಿ ವರ್ಣನೆ ಮಾಡಿದರು. ಯಾವಾಗ ಯಾವಾಗ ಅಧರ್ಮದ ಉನ್ನತಿ ಆಗುತ್ತೋ, ಸದ್ಧರ್ಮದ ಅವನತಿ ಆಗುತ್ತೋ, ಆಗ ಸಾಧು ಸಂತರಾದಿಯಾಗಿ ಅವರನ್ನು ಎಲ್ಲರನ್ನು ಉದ್ಧಾರ ಮಾಡಲಿಕ್ಕೆ ಭಗವಂತ ಸೃಷ್ಟಿಗೆ ಬರ್ತಾನೆ ಅಂತ ಸೂಚನೆ ಮಾಡಿದ್ದಾರೆ. ಈಗ ಯದಾ ಯದಾಹಿ ಧರ್ಮಶ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಾಂ ಅಧರ್ಮಶ್ಯ ತದಾ ಆತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಅಂತ ಇಲ್ಲಿ ಬರೆದಿದ್ದಾರೆ. ನಾನು ನಿಮಗೆ ಪ್ರಶ್ನೆ ಕೇಳ್ತೇನೆ, ದ್ವಾಪರಯುಗದಲ್ಲಿ ಧರ್ಮಗ್ಲಾನಿ ಆಗಿದೆಯಾ? ಒಂದು ವೇಳೆ ದ್ವಾಪರಯುಗದಲ್ಲಿ ಧರ್ಮಗ್ಲಾನಿ ಆಗಿಬಿಟ್ಟು ಅವತ್ತೆಲ್ಲಾದರೂ ಭಗವಂತ ಬಂದುಬಿಟ್ಟು ಸದ್ಧರ್ಮ ಸ್ಥಾಪನೆ ಮಾಡಿದರೆ ದ್ವಾಪರಯುಗ ಮುಗಿದ ಮೇಲೆ ಕಲಿಯುಗ ಬರಬಾರ್ದಾಗಿತ್ತಲ್ರಿ? ಯಾಕಂದರೆ ಅಧರ್ಮ ಹೆಚ್ಚಾದಾಗ ಬಂದುಬಿಟ್ಟು ಸದ್ಧರ್ಮ ಸ್ಥಾಪನೆ ಮಾಡ್ತಾನೆ, ಅಧರ್ಮಗಳನ್ನು ವಿನಾಶ ಮಾಡ್ತಾನೆ ಅಂತ ಹೇಳಿದ ಮೇಲೆ, ಹಾಗಾದರೆ ದ್ವಾಪರಯುಗದಲ್ಲಿ ಬಂದುಬಿಟ್ಟು ಆ ಕಾರ್ಯ ಮಾಡಿದರೆ ದ್ವಾಪರಯುಗ ಮುಗಿದ ಮೇಲೆ ಸತ್ವಿಕ ಬರಬೇಕಾಗಿತ್ತು, ಸುಖದ ಪ್ರಪಂಚ ಬರಬೇಕಾಗಿತ್ತು. ಹಾಗಾದ್ರೆ ನಾವು ದ್ವಾಪರಯುಗ ಮುಗಿಸ್ಬಿಟ್ಟು ಎಲ್ಲಿ ಬಂದಿದ್ದೀವಿ? ಕಲಿಯುಗಕ್ಕೆ ಬಂದಿದ್ದೀವಿ. ಹಾಗಾದರೆ ಇದು ನಡೆದಿರತಕ್ಕಂಥ ರಹಸ್ಯ ಅಲ್ಲ, ಇದು ಬರೆದಿರ್ತಕ್ಕಂಥ ರಹಸ್ಯ. ಋಷಿಮುನಿಗಳು ಕಲಿಯುಗದ ಕೊನೆಯಲ್ಲಿ ಈಗ ನಡೀತಕ್ಕಂಥ ಎಲ್ಲ ಸಂಕೇತಗಳನ್ನು ಶಾಸ್ತ್ರಕಾರರು ಮೊದಲೇ ನಮಗೆ ಸೂಚನೆ ಮಾಡಿದ್ರು. ಇಂಥ ಧರ್ಮಜ್ಞಾನಿಯ ಸಮಯ ಬರುತ್ತೆ, ಯಾರೂ ರಕ್ಷಕರು ಇರೋದಿಲ್ಲ. ಧರ್ಮ ಧರ್ಮಗಳಲ್ಲಿ ಕಲಹಕ್ಲೇಶಗಳು ಈಗ ನೋಡ್ತೀವಲ್ಲ, ಕ್ರಿಶ್ಚಿಯನ್ ದೇಶಗಳಲ್ಲೇ ಯುದ್ಧ ನಡೀತಾ ಇದೆ, ಮುಸಲ್ಮಾನ್ ದೇಶಗಳ ಯುದ್ಧ ನಡೀತಾ ಇದೆ, ಇನ್ನು ಇಡೀ ಜಗತ್ತಲ್ಲಿ ಅಶಾಂತಿ ದುಃಖ ಕಲಹಕ್ಲೇಶಗಳು ನಡೀತಾ ಇದೆ. ಈ ಸಮಯದ ವರ್ತಮಾನ ಸಮಯದ ಸೂಚನೆಯನ್ನು ಶಾಸ್ತ್ರಕಾರರು ನಮಗೆ ಮೊದಲೇ ಮಹಾನ್ ಗ್ರಂಥಗಳಲ್ಲಿ ಸೂಚನೆ ಮಾಡಿದ್ದಾರೆ. ಹಾಗಾದರೆ ಏನು ಸೂಚನೆ ಮಾಡಿದ್ದಾರೆ, ಅದರ ಹಿಂದೆ ಇರತಕ್ಕಂಥ ಆಧ್ಯಾತ್ಮಿಕ ರಹಸ್ಯ ಏನು ಅನ್ನೋದನ್ನು ನಾವು ಮತ್ತೆ ಅರ್ಥ ಮಾಡ್ಕೊಳ್ಳೋಣ.